ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಮೂಡ ಹಗರಣ ವಿಚಾರ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ತೀವ್ರ ಒತ್ತಡ ಹೆಚ್ಚಾಗಿದೆ. ಮತ್ತೊಂದು ಕಡೆ ರಾಜ್ಯಪಾಲರ ನಿರ್ಧಾರಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿಎಂಗೆ ರಾಜ್ಯಪಾಲರ ಈ ಒಂದು ಶಾಕ್ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅವರು ತನಿಖೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗದೇ ಇರುವ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಇದೀಗ ಕೆವಿಎಟ್ ಶಾಕ್ ಎದುರಾಗಿರುವಂಥದ್ದು. ಇದೇ ಮೂಡ ವಿಚಾರ ಮತ್ತೊಂದು ಹಂತದ ರಾಜಕಾರಣಕ್ಕೆ ಅಥವಾ ರಾಜಕೀಯ ವಿಪ್ಲವಕ್ಕೆ ದಾರಿ ಮಾಡಿಕೊಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂದಂತಹ ಈ ಒಂದು ಸಂಕಷ್ಟದಿಂದಾಗಿ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಆಗುವಂತಹ ನಿರೀಕ್ಷೆ ಇದೆ. ಸದ್ಯದ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ಅತಿದೊಡ್ಡ ಬದಲಾವಣೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದರೆ ಅದು ಯಾವ ರೀತಿ? ಈ ಒಂದು ಮೂಡ ವಿಚಾರದಿಂದಾಗಿ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದವು? ರಾಜ್ಯಪಾಲರ ಅನುಮತಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಎದುರಾದಂತಹ ಮತ್ತೊಂದು ಆಘಾತ ಏನು? ಮಹತ್ವದ ನಿರ್ಧಾರವನ್ನು ಕೈಗೊಂಡ್ರ ಸಿದ್ದರಾಮಯ್ಯ ಅವರು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇಲ್ಲಿಯವರೆಗೆ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿತ್ತು. ಈಗ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ನೆಟ್ಟಿದೆ. ರಾಜ್ಯಪಾಲರು ಅನುಮತಿಯನ್ನು ನೀಡಿರೋದು ಒಂದು ವಿಚಾರ, ಆದರೆ ಮತ್ತೊಂದು ಕಡೆ ಆರ್ಟಿಐ ಕಾರ್ಯಕರ್ತರು ರಾಜ್ಯಪಾಲರ ಮಾರ್ಗ ಮಾತ್ರವಲ್ಲದೆ ಬೇರೆ ಬೇರೆ ಮಾರ್ಗವನ್ನು, ಅಂದರೆ ಸಂವಿಧಾನದಲ್ಲಿ ಬೇರೆ ಯಾವೆಲ್ಲ ಅವಕಾಶ ಇದೆ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅವರು ಕೋರ್ಟ್ನಲ್ಲೂ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಮೂಡ ವಿಚಾರ ಈಗ ರಾಜಕೀಯದಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಸಾರ್ವಜನಿಕವಾಗಿ ಸಂಚಲನವನ್ನು ಮೂಡಿಸಿದೆ. ಯಾಕಂದರೆ ಸಿಎಂ ವಿರುದ್ಧವೇ ಆರೋಪ ಕೇಳಿ ಬಂದಿರುವಂಥದ್ದು. ಕೇವಲ ಸಿಎಂ ಮಾತ್ರವಲ್ಲ, ಅವರ ಕುಟುಂಬದವರು, ಅದರಲ್ಲೂ ಪ್ರಮುಖವಾಗಿ ಅವರ ಪತ್ನಿಯೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಎದುರಿಸಲೇಬೇಕಾಗುತ್ತೆ. ಸಾಮಾನ್ಯವಾಗಿ ಅವರು ಬಹುತೇಕ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಆದರೆ ವಿಚಾರಣೆಯನ್ನು ಎದುರಿಸಲೇಬೇಕಾಗುತ್ತೆ. ಕೋರ್ಟ್ ಮೆಟ್ಟಿಲನ್ನು ಹತ್ತಲೇಬೇಕಾಗುತ್ತೆ. ಇದು ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಒಂದು ರೀತಿ ಭಾವನಾತ್ಮಕ ಸಂಕಷ್ಟ ಅಂತ ಹೇಳಬಹುದು. ಈಗಾಗಲೇ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಮಾಡಿದ್ದಾರೆ, ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀನಿ ಅಂತ. ಅದಕ್ಕಾಗಿ ಎಲ್ಲ ಸಕಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಕಾನೂನು ತಜ್ಞರ ತಂಡವನ್ನು ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ವೀಕ್ಷಕರೇ, ಸಿಎಂಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಜ್ಯಪಾಲರು ಕೊಟ್ಟಂತಹ ಶಾಕ್ ಬೆನ್ನಲ್ಲೇ ಕೆವಿಎಟ್ ಶಾಕ್ ಇದೀಗ ಎದುರಾಗಿದೆ. ಸಿದ್ದರಾಮಯ್ಯ ಅವರು ತನಿಖೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದನ್ನು ಕಾನೂನಾತ್ಮಕವಾಗಿ ನೋಡ್ತಿದ್ದಾರೆ. ಹೀಗಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿದರು. ಆದರೆ ಅದಕ್ಕೂ ಮೊದಲೇ ಹೈಕೋರ್ಟ್ನಲ್ಲಿ ಕೆವಿಎಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇದೂ ಸಹ ಈಗ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಯಾರು ಅಂತ ಹೇಳಿದ್ರೆ, ಮೂಡ ಹಗರಣದ ಬಗ್ಗೆ ದೂರು ಕೊಟ್ಟವರಲ್ಲಿ ಒಬ್ಬರಾಗಿರುವಂತಹ ಪ್ರದೀಪ್ ಅವರು. ಅದರ ಅರ್ಥ ಏನಪ್ಪ ಅಂದರೆ, ಸಿದ್ದರಾಮಯ್ಯ ಅವರು ಸಲ್ಲಿಸುವ ಮೇಲ್ಮನವಿಯನ್ನು ಪರಿಗಣಿಸದಂತೆ ಮಾಡಲಾಗಿರುವ ಒಂದು ತಾಂತ್ರಿಕ ನಡೆ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ನೀಡಿದ್ದಾರಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ನ್ಯಾಯಾಲಯ ದೂರುದಾರರ ಹೇಳಿಕೆಯನ್ನು ಪಡಿಬೇಕಾಗಿರುತ್ತೆ. ಆದರೆ ಅದಕ್ಕೂ ಮುನ್ನವೇ ಮೇಲ್ಮನವಿಯನ್ನು ಪರಿಗಣಿಸುವಂತಿಲ್ಲ ಅಂತ ಈ ಕೆವಿಎಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಪರಿಣಾಮ ಏನಾಗಬಹುದು ಅಂದರೆ, ಅದರಿಂದ ಸಿದ್ದರಾಮಯ್ಯನವರ ಅರ್ಜಿಯನ್ನು ತಕ್ಷಣವೇ ವಿಚಾರಣೆಗೆ ಒಳಪಡಿಸೋದಕ್ಕೆ ನ್ಯಾಯಾಲಯ ಒಪ್ಪಿಗೆ ನೀಡದೇ ಇರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ, ಮೊದಲಿಗೆ ದೂರುದಾರರ ಕೆವಿಎಟ್ ಅರ್ಜಿಯನ್ನು ಪರಿಗಣಿಸಿದ ನಂತರವಷ್ಟೇ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸಬಹುದು. ಹೀಗಾಗಿ ಇದು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಹಿನ್ನಡೆ ಆದಂತೆ ಆಗುತ್ತೆ. ಈ ಒಂದು ಕೆವಿಎಟ್ ಅರ್ಜಿಯನ್ನು ನ್ಯಾಯಾಧೀಶರು ಪರಿಗಣಿಸಿದ್ದೇ ಆದಲ್ಲಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರ ಮೇಲ್ಮನವಿಯನ್ನು ಪುರಸ್ಕರಿಸೋದಿಲ್ಲ. ಕೋರ್ಟ್ ಆಗ ದೂರುದಾರರಿಗೆ ಮೊದಲ ಅವಕಾಶವನ್ನು ನೀಡುತ್ತೆ. ಮೊದಲು ದೂರುದಾರರ ಹೇಳಿಕೆಯನ್ನು ಪಡೆದ ನಂತರದಲ್ಲಿ, ಪ್ರಕರಣದ ತೀವ್ರತೆಯನ್ನು ಗಮನಿಸಿದ ನಂತರದಲ್ಲಿ ಮೇಲ್ಮನವಿಯನ್ನು ಪರಿಶೀಲನೆ ಮಾಡುತ್ತೆ. ಹೀಗಾಗಿ ಸದ್ಯಕ್ಕೆ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ತನಿಖೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ರೀತಿ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ವೀಕ್ಷಕರೇ, ಸಿಎಂ ವಿರುದ್ಧವಾಗಿ ಹಗರಣದ ಆರೋಪ ಕೇಳಿ ಬಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಒಂದಷ್ಟು ಜನ ಮುಂದಾಗಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ, ಸಂವಿಧಾನಕ್ಕೆ ತಲೆಬಾಗಲೇಬೇಕು ಅಂತ ಪದೇ ಪದೇ ಹೇಳುವಂಥವರೇ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದು ಬಹಳ ಆತಂಕಕಾರಿ ಬೆಳವಣಿಗೆ. ಯಾಕಂದರೆ ಒಬ್ಬರ ಮೇಲೆ ಆರೋಪ ಬಂದಂತಹ ಸಂದರ್ಭದಲ್ಲಿ ತನಿಖೆ ಆಗಬೇಕಾಗುತ್ತೆ. ಅದು ತನಿಖೆ ಆದರೆ ಒಳ್ಳೆಯ ವಿಚಾರ, ಯಾಕಂದರೆ ಅದು ಸಾರ್ವಜನಿಕರಿಗೆ ಸೇರಿದಂತಹ ಹಣದ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಕೇಳಿ ಬಂದಿರುವಂಥದ್ದು. ಸಾರ್ವಜನಿಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡೋದು ರಾಜಕೀಯ ಕುತಂತ್ರ ಅನ್ನಿಸ್ಕೊಳ್ಳುತ್ತೆ. ಕೋರ್ಟ್ ಸಹ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದೆ.
ಸಿಎಂ ವಿರುದ್ಧವಾಗಿ ದೂರು ದಾಖಲಾದಾಗ ಆ ದೂರನ್ನು ಸ್ವೀಕರಿಸಬಾರ್ದು ಅಂತ ಸಿದ್ದರಾಮಯ್ಯ ಅವರ ಪರವಾಗಿ ಆಲಂ ಪಾಷಾ ಅನ್ನೋರು ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಆದರೆ ಜಡ್ಜ್ ಆ ವೇಳೆ ಕೆಂಡಾಮಂಡಲ ಆಗಿದ್ದಾರೆ, ಅರ್ಜಿದಾರರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ರಾಜಕೀಯ ಮಾಡಕ್ಕೆ ಬರಬೇಡಿ ಕೋರ್ಟ್ ಇದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಅರ್ಜಿಯನ್ನು ಸಹ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಜಡ್ಜ್ ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ, ನೀವು ತನಿಖೆ ಆಗಬಾರ್ದು, ದೂರನ್ನು ಸ್ವೀಕರಿಸಬಾರ್ದು ಅಂತ ಮನವಿಯನ್ನು ಮಾಡಿಕೊಳ್ಳೋದಾದರೆ ಅದು ಹೇಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗುತ್ತೆ ಅಂತ ಅರ್ಜಿದಾರರನ್ನು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಇವತ್ತು ಯಾರು ತನಿಖೆ ಆಗಬಾರ್ದು ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅದು ಸಾರ್ವಜನಿಕರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಕಾನೂನು ಪ್ರಕ್ರಿಯೆಗಳನ್ನು ತಡಿಬೇಕು ಅಂತ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ವಿರೋಧ ಆಗೋದಿಲ್ವಾ? ಅಂದರೆ ಆ ಒಂದು ಕನಿಷ್ಠ ಜ್ಞಾನ ಇವತ್ತು ಅವರೆಲ್ಲರಿಗೂ ಇಲ್ಲದೇ ಇರೋದು ಬಹಳ ಬೇಸರದ ಸಂಗತಿ. ಇನ್ನು ವೀಕ್ಷಕರೇ, ಮೂಡ ತನಿಖೆಗೆ ಅನುಮತಿಯನ್ನು ನೀಡಿದ್ದು ಭವಿಷ್ಯದ ರಾಜ್ಯ ರಾಜಕಾರಣದ ಬಗ್ಗೆ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ತಾ ಇರೋದೇ ಸೇಡಿನ ರಾಜಕಾರಣ. ಸಹಜವಾಗಿ ರಾಜಕೀಯ ಪಕ್ಷಗಳ ನಡುವೆ ಇದು ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಹಗರಣದ ಬಗ್ಗೆ ಏನು ಹೇಳಿದ್ದಾರೆ? ಮೂಡದಲ್ಲಿ ಹಗರಣವೇ ಆಗಿಲ್ಲ, ರಾಜ್ಯಪಾಲರು ಬಿಜೆಪಿ ಹೈಕಮಾಂಡ್ನ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ. ಅವರು ನನ್ನ ವಿರುದ್ಧವಾಗಿ, ಅಂದರೆ ಮೂಡ ತನಿಖೆಗೆ ಅನುಮತಿಯನ್ನು ನೀಡಿದ್ದೇ ಮೊದಲನೇದಾಗಿ ತಪ್ಪು, ಹಾಗಾಗಿ ನಾನು ಯಾಕೆ ರಾಜೀನಾಮೆ ಕೊಡಲಿ, ರಾಜ್ಯಪಾಲರೇ ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರತಿಪಕ್ಷದ ವಿರುದ್ಧವಾಗಿ ಈಗ ಕೆಂಡಾಮಂಡಲವಾಗಿದ್ದಾರೆ. ಈ ವಿಚಾರ ಈಗ ರಾಜಕೀಯವಾಗಿ ಯಾವ ರೀತಿ ತಿರುವು ಪಡೆದುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆ ಅಂದರೆ, ಬಿಜೆಪಿ ಅವಧಿಯ ಅಕ್ರಮಗಳ ಬಗ್ಗೆ ಈಗ ಜೀವ ಬರುವಂತಹ ಸಾಧ್ಯತೆಗಳಿದೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಸೇಡು ತೀರಿಸ್ಕೊಳ್ತಾರಾ ರಾಜಕೀಯವಾಗಿ, ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸಹಜವಾಗಿಯೇ ಬಿಜೆಪಿ JDS ಸರ್ಕಾರದ ಹಗರಣಗಳನ್ನು ಕಾಂಗ್ರೆಸ್ ಈಗ ಟಾರ್ಗೆಟ್ ಮಾಡಿಕೊಂಡಿದೆ. ಅಂದರೆ ದ್ವೇಷದ ರಾಜಕಾರಣಕ್ಕೆ ಇದು ನಾಂದಿ ಹಾಡ್ತಿದ್ಯಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಈ ವಿಚಾರದಲ್ಲಿ ಈಗ ಒಂದು ಸುಳಿವು ಸಿಗ್ತಾ ಇದೆ. ಯಾಕಂದರೆ TJ ಅಬ್ರಹಂ ಅವರ ವಿರುದ್ಧವಾಗಿಯೂ ಈ ರೀತಿಯ ಕ್ರಮ ಆಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದ್ದಂತೆ ಅಬ್ರಹಂ ಅವರ ವಿರುದ್ಧವಾಗಿಯೂ ಇದ್ದಂತಹ ಯಾವುದೋ ಒಂದು ಹಳೆ ಕೇಸ್ ಮರುಜೀವವನ್ನು ಪಡೆದುಕೊಳ್ತು. ಅವರ ವಿರುದ್ಧವಾಗಿಯೂ ಒಂದಷ್ಟು ಆರೋಪ ಕೇಳಿ ಬಂತು. ಇದೀಗ ಇದ್ದಕ್ಕಿದ್ದಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. TJ ಅಬ್ರಹಂ ಅವರ ವಿರುದ್ಧವಾಗಿಯೂ ಆದಂತೆ BJP ಅಕ್ರಮಕ್ಕೂ ಏನಾದರೂ ಮರುಜೀವ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ರಾಜ್ಯಪಾಲರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಎಷ್ಟೋ ದಿನಗಳ ಹಿಂದೆ JDSನ ಕುಮಾರಸ್ವಾಮಿ ಅವರು ಸೇರಿದಂತೆ BJPಯ ಹಲವು ನಾಯಕರ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರು ಹೋಗಿದೆ. ಅದ್ಯಾವುದನ್ನು ಇನ್ನೂ ಸಹ ಪರಿಶೀಲನೆ ಮಾಡಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ದೂರು ಕೊಟ್ಟಂತಹ ಒಂದೇ ತಿಂಗಳ ಒಳಗೆ ರಾಜ್ಯಪಾಲರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ, ತನಿಖೆಗೆ ಅನುಮತಿಯನ್ನು ನೀಡಿದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ನವರ ಪಿತ್ತವನ್ನು ನೆತ್ತಿಗೇರಿಸಿದೆ. ರಾಜ್ಯಪಾಲರು BJPಯ ಕೈಗೊಂಬೆ, ಕೇಂದ್ರದ ಕೈಗೊಂಬೆ ಅಂತೆಲ್ಲ ಟೀಕೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹಾಗೆ ಅವರ ಬೆಂಬಲಿಗರು ಈ ಒಂದು ಆರೋಪದಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವೆಲ್ಲವೂ ರಾಜಕೀಯ ಪಿತೂರಿ, ಅದರಲ್ಲೂ ಅಹಿಂದ ನಾಯಕರ ವಿರುದ್ಧವಾಗಿ ಈ ಹಿಂದಿನಿಂದಲೂ ಪಿತೂರಿಗಳು ನಡೀತಾ ಇದೆ. ನಮ್ಮ ರಾಜ್ಯ ರಾಜಕಾರಣದಲ್ಲಿ ಅದಕ್ಕೂ ಸಹ ದಶಕಗಳ ಇತಿಹಾಸ ಇದೆ. ಈ ವಿಚಾರವನ್ನು ಈಗ ಮುನ್ನೆಲೆಗೆ ತಂದಿಟ್ಟಿದ್ದಾರೆ. ದೇವರಾಜ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಅವರುಗಳ ಹೆಸರನ್ನು ಮುನ್ನೆಲೆಗೆ ತಂದು ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ. ಅಂದರೆ ಅಹಿಂದ ವರ್ಗಕ್ಕೆ ಸೇರಿದ್ದ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳನ್ನು ಯಾವ್ಯಾವ ರೀತಿಯಾಗಿ ಅಧಿಕಾರದಿಂದ ಕೆಳಗಿಳಿಸಲಾಯಿತು ಅನ್ನೋದನ್ನು ಈಗ ಮುನ್ನೆಲೆಗೆ ತರ್ತಿದ್ದಾರೆ. ತಮ್ಮನ್ನು ಸಹ ಅದೇ ರೀತಿಯಲ್ಲಿ ತುಳಿಯುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇವೆಲ್ಲವೂ ಸುಳ್ಳು ಆರೋಪ ಅಂತ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಕಾನೂನಾತ್ಮಕವಾಗಿ ಇದು ಯಾವುದೇ ಪರಿಣಾಮ ಬೀರದೇ ಇದ್ದರೂ ರಾಜಕೀಯವಾಗಿ ಮಾತ್ರ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇನ್ನು ಈ ಒಂದು ಹಗರಣದ ವಿಚಾರದಿಂದಾಗಿ ಸದ್ಯ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆಯ ವಿಚಾರ. ಅದರಲ್ಲೂ ವಿಪಕ್ಷಗಳು ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಕಳೆದೊಂದು ವರ್ಷದಿಂದ ವಿಪಕ್ಷ ನಾಯಕರು ಈ ಸರ್ಕಾರ ಕೇವಲ ತಾತ್ಕಾಲಿಕ ಅಷ್ಟೇ, ಹೆಚ್ಚು ದಿನ ಬಾಳೋದಿಲ್ಲ, ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವ ಮಾತುಗಳನ್ನು ಆಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಈಗ ಹಗರಣದ ಆರೋಪ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರವನ್ನು ಮುಂದಿಟ್ಕೊಂಡು ಪ್ರಬಲ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಈ ಹಿಂದೆ ಪ್ರಬಲ ನಾಯಕರ ವಿರುದ್ಧವಾಗಿ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅವರು ತಕ್ಷಣವೇ ರಾಜೀನಾಮೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಸಹ ಕೊಡಬೇಕು, ಸುಗಮ ತನಿಖೆಗೆ ಅನುವು ಮಾಡಿಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಒಂದು ಕಡೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಸಹ ಇದೇ ಮಾತನ್ನು ಹೇಳಿದ್ರೆ, ಮತ್ತೊಂದೆಡೆ ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ಅವರು ಸಹ CM ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಈ ಹಿಂದೆ ಈಶ್ವರಪ್ಪ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೂ ಆರೋಪ ಕೇಳಿ ಬಂದಿತ್ತು. ಅವರು ಸಹ ತಕ್ಷಣವೇ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಒಂದು ವಿಚಾರವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಇನ್ನು ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಪ್ರಬಲವಾಗಿ ಆಗ್ರಹಿಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧದ ರಾಜ್ಯಪಾಲರು ತನಿಖೆಗೆ ಆದೇಶ ಏನು ಮಾಡಿದ್ದಾರೆ ಅದು ಬಿಜೆಪಿಯ ಹೋರಾಟಕ್ಕೆ ಸಂದಂತಹ ಜಯ, ಪಾದಯಾತ್ರೆ ಯಶಸ್ವಿಯಾಗಿದೆ ಅಂತ ವಿಜೇಂದ್ರ ಅವರು ಸಹ ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಸಿಎಂ ರಾಜೀನಾಮೆ ಕೊಟ್ಟರೆ ಮುಂದೆ ಏನಾಗಬಹುದು? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.